ಸರ್ಕಾರಿ ಆಸ್ಪತ್ರೆಯಲ್ಲಿ ಬುದ್ಧ ಪೂರ್ಣಿಮಾ ಜಯಂತಿ ಸರಳವಾಗಿ ಆಚರಣೆ. ಚಿಂತಾಮಣಿ ನಗರದ ಸಾರ್ವಜನಿಕ ಆಸ್ಪತ್ರೆ ಹಾಗೂ ಮಹಾನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇನೆ ಇವರ ಸಂಯುಕ್ತಾಶ್ರಯದಲ್ಲಿ ಕೊರೋನಾ ಹಿನ್ನೆಲೆಯಲ್ಲಿ ಸರಳವಾಗಿ ಬುದ್ಧ ಜಯಂತಿಯನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಬುದ್ಧರ ಚರಿತ್ರೆ ಕುರಿತು ತಾಲೂಕು ಅಧ್ಯಕ್ಷರಾದ ನಾಗರಾಜ್ ರವರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಆಸ್ಪತ್ರೆ ಆಡಳಿತಾಧಿಕಾರಿ ಡಾಕ್ಟರ್ ಸಂತೋಷ್ ಕುಮಾರ್, ಹಿರಿಯ ಶುಶ್ರೂಷಕರು ಪ್ರಮೀಳಾ, ಶಾಂತಿ, ಮಹಾನಾಯಕ್ ಅಂಬೇಡ್ಕರ್ ಸೇನೆ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ನರಸಿಂಹಮೂರ್ತಿ, ತಾಲೂಕು ಅಧ್ಯಕ್ಷರಾದ ನಾಗರಾಜ್, ತಾಲೂಕು ಉಪಾಧ್ಯಕ್ಷರಾದ ಹರೀಶ್ ವಿ, ಕಾರ್ಯದರ್ಶಿ ನವೀನ್, ಯುವ ಘಟಕ ಕಾರ್ಯದರ್ಶಿ ನಾರಾಯಣ ಸ್ವಾಮಿ, ಅಂಬರೀಶ್, ಪ್ರಕಾಶ್, ಹರಿಪ್ರಸಾದ್, ಶಂಕರಣ್ಣ ಹಾಗೂ ಸಿಬ್ಬಂದಿ ಇದ್ದರು. ವರದಿ ಸಿನಟಿ, ಶ್ರೀಗರಿ ನ್ಯೂಸ್, ಚಿಂತಾಮಣಿ. ಸಾರ್ವಜನಿಕ ಆಸ್ಪತ್ರೆ ಚಿಂತಾಮಣಿ ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸೇನೆ ವತಿಯಿಂದ ಇಂದು ಚಿಂತಾಮಣಿ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಬುದ್ಧ ಪೂರ್ಣಿಮಾವನ್ನು ಎಲ್ಲರ ವತಿಯಿಂದ ಆಚರಣೆಯನ್ನು ಮಾಡುತ್ತಿದ್ದೇವೆ. ಬುದ್ಧ ಅಂತಂದ್ರೆ ಗೌತಮ ಬುದ್ಧ, ಇವರೊಬ್ಬರು ರಾಜರ ಮಗ ರಾಜಕುಮಾರ. ಇವರು ವಯಸ್ಸಿಗೆ ಬರೋವರೆಗೂ ಸಹ ತನ್ನ ಮಹಾ ಅರಮನೆಯಲ್ಲೇ ಇದ್ದು ಜೀವನ ಮಾಡಿರ್ತಕ್ಕಂಥವ್ರು. ಹೊರಗಿನ ಪ್ರಪಂಚವೇ ಗೊತ್ತಿರಲಿಲ್ಲ ಇವರಿಗೆ. ಸೊ ಮದುವೆ ಆದ ನಂತರ, ಒಂದು ಮಗು ಆದ ನಂತರ ಒಂದ್ಸಲ ಹೊರಗಡೆಯ ಪ್ರಪಂಚ ನೋಡಬೇಕು ಅಂತ ಹೊರಗಡೆ ಹೋಗ್ತಾರೆ. ಹೋಗ್ತಾ ಹೋಗ್ತಾ ದಾರಿಯಲ್ಲಿ ಮೂರು ದೃಶ್ಯಗಳನ್ನು ನೋಡ್ತಾರೆ. ಒಂದು ಯೌವನ, ಒಂದು ಮುದಿತನ, ಮತ್ತೊಂದು ಸಾವು. ಈ ಮೂರನ್ನು ನೋಡಿ ಮನೆಗೆ ಬರ್ತಾರೆ. ಮನೆಗೆ ಬಂದು ಅವರ ತಂದೆ ರಾಜರಾಗಿರ್ತಕ್ಕಂಥವ್ರನ್ನ ಕೇಳ್ತಾರೆ, ಅಪ್ಪ ಈ ಥರ ನಾನು ಮೂರು ದೃಶ್ಯಗಳನ್ನು ನೋಡಿದೆ, ಇದು ಜೀವನದಲ್ಲಿ ಯಾರಿಗೂ ತಪ್ಪಿಲ್ಲವಾ ಅಂತ. ಅವ್ರು ಹೇಳ್ತಾರೆ ಅದು ಎಲ್ಲರಿಗೂ ಸರಿಸಮಾನವಾಗಿ ಸಿಗ್ತಕ್ಕಂಥ ಒಂದು ಕೊಡುಗೆ ಭಗವಂತನ ಕಡೆಯಿಂದ ಅಂತ. ಸೊ ಆವತ್ತು ಮಧ್ಯರಾತ್ರಿಯಲ್ಲಿ ತನ್ನ ಹೆಂಡತಿ ಹಾಗೂ ಮಗನನ್ನು ಬಿಟ್ಟು ಕಾಡಿಗೆ ಪ್ರಯಾಣ ಬೆಳೆಸ್ತಾರೆ. ಕಾಡಿಗೆ ಪ್ರಯಾಣ ಬೆಳೆಸಿ ಅವರೊಂದು ತಪಸ್ಸನ್ನು ಮಾಡ್ತಾರೆ. ಕಾಡಿನಲ್ಲಿ ತಪಸ್ಸು ಮಾಡಿ ಕೊನೆಗೆ ದೇವರಲ್ಲಿ ಒಂದು ಇದನ್ನು ಪಡೆದು, ಆಶೀರ್ವಾದ ಪಡೆದು ಧ್ರುವ ನಕ್ಷತ್ರ ಅಂತ ಆಕಾಶದಲ್ಲಿ ಎಂದಿನವರೆಗೂ ಈ ಒಂದು ಪ್ರಪಂಚ ಇರುತ್ತೋ ಅದುವರೆಗೂ ಸಹ ನೀನು ಜನರಿಗೆ ಒಂದು ನಿನ್ನ ಒಂದು ವಿಷಯದ ಬಗ್ಗೆ ಅರಿವಿರುತ್ತೆ ಅಂತ ಹೇಳ್ಬಿಟ್ಟು ದೇವರ ಒಂದು ಆಶೀರ್ವಾದದಿಂದ ಇಂದಿನವರೆಗೂ ಧ್ರುವ ನಕ್ಷತ್ರವಾಗಿ ಬೆಳೆದಿರ್ತಕ್ಕಂಥ ಬುದ್ಧ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ಶ್ರೀಗರಿ.